ಹರಿಹರ ತಾಲೂಕು ಬೆಳ್ಳೋಡಿ ಗ್ರಾಮದಲ್ಲಿರುವ ಶ್ರೀ ಕಾಗಿನೆಲೆ ಕನಕ ಗುರುಪೀಠದ ಶಾಖಾ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಿರಂಜನಾನಂದ ಪುರಿ ಮಹಾಸ್ವಾಮೀಜಿಯವರ ಜನ್ಮದಿನದ ಪ್ರಯುಕ್ತ ಶ್ರೀಮಠಕ್ಕೆ ಸಂಸದ ಬಿವೈ ರಾಘವೇಂದ್ರ ಭೇಟಿ ನೀಡಿ ಗೌರವ ವಂದನೆ ಸಲ್ಲಿಸಿದರು. ಇನ್ನು ಇದೇ ಇನ್ನು ಇದೇ ಸಂದರ್ಭದಲ್ಲಿ ಮಠಕ್ಕೆ ನೀಡಿದರ ಬಗೆಗೆ ಹಾಗೂ ಚುನಾವಣೆಯ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿದರು. ಪ್ರತಿ ಬರ್ತಡೇ ಒಂದು ಸೂಚನೆ ಮಾಡಿಸ್ಬೇಕು. ಕ್ರಿಕೆಟ್ನಲ್ಲಿ ಎಲ್ಲ ವೀಡಿಯೋ ತಗೋಬೋದು ಏನಾಗಲ್ಲ ಶೇಖರ್ ಹಿಂದೆ ಬರ ಹಿಂದೆ ಬರ ಮಲ್ಲೇಶಣ ಸಂಜು ಈ ಕಡೆ ಬರೋ ಕೈ ತೈಯ ಮುಂದೆ ಸಂಜು ಈ ಕಡೆ ಬಂದು ಮುಂದೆ ಹಿಂದೆ ಇದಾನಂದ್ರಲ್ಲಿ ನಿನ್ ಲೆನ್ಸ್ ಇದಾನಂದ್ರಲ್ಲಿ ಹಿಂದೆ ತಗೋ ಹಿಂದೆ ತಗ ಹಿಂದೆ ಹಿಂದೆ ತಗೋ ಓಕೆ ನಮ್ಮ ನಾಡಿನ ನಡೆದಾಡುವಂತಹ ದೇವರಾದಂತಹ ಕಾಗಿನೆಲೆ ಗುರುಪೀಠದ ನಿರಂಜನಾನಂದ ಮಹಾಪುರಿಗಳ ಸ್ವಾಮೀಜಿಗಳ ಒಂದು ಜನ್ಮದಿನಾಚರಣೆ ಪ್ರಯುಕ್ತ ಇವತ್ತು ಮಠಕ್ಕೆ ಬಂದು ನಮ್ಮೆಲ್ಲ ಸದ್ಭಕ್ತರ ಒಂದು ನೇತೃತ್ವದಲ್ಲಿ ಆಶೀರ್ವಾದವನ್ನು ಪಡ್ಕೊಳ್ಳುವಂತ ಒಂದು ಅವಕಾಶ. ನಮ್ಮ ಗೌರವಂತ ನಾಯಕರಂತ ಪ್ರಹ್ಲಾದ್ ಜೋಶಿ ಅವರು ಕೂಡ ಬಂದಿದ್ದಾರೆ, ಹಾಗೆ ಸನ್ಮಾನಿಸುತ್ತ ನಮ್ಮ ಮಲ್ಕಾಪುರಿ ಅವರು ಸಹ MLC ಅವರು ಕೂಡ ಇದ್ದಾರೆ. ನಮ್ಮ ಇಡೀ ನಮ್ಮ ಎಲ್ಲ ಸದ್ಭಕ್ತರ ನೇತೃತ್ವದಲ್ಲಿ ಒಳ್ಳೆ ಆಶೀರ್ವಾದವನ್ನು ತೆಗೆದುಕೊಳ್ಳುವಂತ ಪ್ರಯತ್ನ. ಒಂದು ಯಾವುದೇ ಒಂದು ಸವಾಲಿನ ಒಂದು ಸಂದರ್ಭದಲ್ಲಿ ಎಲ್ಲ ಗುರುಗಳ ಒಂದು ಆಶೀರ್ವಾದ ತೆಗೆದುಕೊಂಡು ಹೋಗುವಂಥದ್ದು ಮೊದಲಿಂದ ಕೂಡ ನಮ್ಮಲ್ಲಿರ್ತಕ್ಕಂಥ ಒಂದು ಪದ್ಧತಿ. ಅದು ಆಶೋಧನೆ ಬೇಡಿ ರಾಷ್ಟ್ರದ ಒಂದು ಹಿತದೃಷ್ಟಿಯಲ್ಲಿ ನಿಮ್ಮ ಆಶೋಧ ಬೇಕು ಅಂತ ವಿನಂತಿಯನ್ನು ಮಾಡಿಕೊಂಡಿದ್ವಿ. ಗುರುಗಳು ಕೂಡ ಹಾರೈಸಿದ್ದಾರೆ, ಮತ್ತೆ ಗುರುಗಳು ಹುಟ್ಟಿದ ಬಗ್ಗೆ ಕೂಡ ಅವರು ಶಿಷ್ಯರಾಗಿ ಬಂದು ಪಾಲ್ಗೊಳ್ಬೇಕಾದ್ದು ನಮ್ಮ ಕರ್ತವ್ಯ. ಕಳೆದ 3 ವರ್ಷಗಳಿಂದ ಕೂಡ ಅವರ ಜನ್ಮದಿನಾಚರಣೆ ಸಂದರ್ಭದಲ್ಲಿ ಬಂದು ಪಾಲ್ಗೊಳ್ಳುವಂಥ ಮೊದಲಿಂದ ಕೂಡ ನಮ್ಮಲ್ಲಿ ಇರುವಂತಹ ಒಂದು ಪದ್ಧತಿ. ನಾವು ನಮ್ಮ ಪ್ರಶಾಂತ್ ನಮ್ಮ ಸ್ನೇಹಿತರೆಲ್ಲ ಬರ್ತಾ ಇರ್ತೀವಿ, ಅದೇ ರೀತಿ ಇವತ್ತು ಕೂಡ ಬನ್ನಿ. ನಮ್ಮ ಕ್ಷೇತ್ರದ ಎಲ್ಲ ಒಂದು 5 ವರ್ಷದಲ್ಲಿ ಮಾಡಿದಂತ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ, ಸನ್ಮಾನಿಸಿದ ನರೇಂದ್ರ ಮೋದಿಯವರು, ರಾಷ್ಟ್ರೀಯತೆ, ಈ ವಿಚಾರಗಳನ್ನ ಇಟ್ಕೊಂಡು ನಾವು ಚುನಾವಣೆ ಹೋಗ್ತೀವಿ ಹೊರತು ಬೇರೆ ಯಾವ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಮಾಡುತ್ತೆ.